ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗ್ತಾರೆ ಕೋಲಾರ ಅವರಿಗೆ ಸೇಫ್ಟಿ ಅಲ್ಲ ವರುಣಾ ಕ್ಷೇತ್ರ ಸೇಫ್ಟಿ ಅವ್ರಿಗೆ ಅಂತ ಹೇಳಿದ್ದೆ ಮುಂದಿನ ಐದು ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿರ್ತಾರ ಅನ್ನೋದು ಒಂದು ಕ್ವಶನ್ ಮಾರ್ಕ್ ಎಲ್ರಿಗೂ ಇದೆ ಇಬ್ಬರು ಗಡ್ಡದಾರಿಗಳಿಂದ ವಾಜಪೇಯಿ ಸರ್ಕಾರ ತುಂಬ ದಿನ ಉಳಿಯೋದಿಲ್ಲ ಹೇಳಿ ನಾನು ಬರೀತೀನಿ ಮುಂದಿನ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಅಂತ ನಾನು ನ ಮಾಡ್ತೇನೆ ಅವತ್ತು ಸುಮಾರು ಜನ ಅಪ್ಯ ಅಪಾಸ ಮಾಡ್ತಾರೆ ಬಳ್ಳಾರಿ ಮತ್ತು ಅಮೇಥಿಯಲ್ಲಿ ಎರಡು ಕಡೆಯೂ ಸೋನಿಯಾ ಗಾಂಧಿ ಗೆಲ್ತಾರೆ ಅಂತ ಹೇಳಿ ನ ಮಾಡಿರ್ತೇನೆ ಆ ಒಂದು ಆರ್ಟಿಕಲ್ ಸಹ ಅವತ್ತು ನಿಜ ಆಗಿರುತ್ತೆ ನಮಸ್ತೆ ವೀಕ್ಷಕರೇ ತಮಗೆಲ್ಲ ಕರ್ನಾಟಕ ಟಿ ವಿ ಚಾನಲ್ಗೆ ತಮಗೆಲ್ಲ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಇವತ್ತಿನ ವಿಚಾರ ವಿಶೇಷವಾಗಿ ಈ ತಿಂಗಳ ಪ್ರಾರಂಭದಲ್ಲಿ ಚುನಾವಣೆ ನಡೀತು ಚುನಾವಣೆ ಫಲಿತಾಂಶ ಬಂತು ಫಲಿತಾಂಶದ ನಂತರ ರಾಜ್ಯ ಸರ್ಕಾರ ಇವತ್ತು ಆಕ್ಟಿವ್ ಆಗಿದೆ ವೀಕ್ಷಕರೇ ಈ ವಿಚಾರ ಏನಕ್ಕೆ ಅಂತ ಹೇಳಿದ್ರೆ ಇದೇ ಕರ್ನಾಟಕ ಟಿ ವಿಯಲ್ಲಿ ಕಳೆದ ಫೆಬ್ ಫೆಬ್ರವರಿಯಂದು ಫೆಬ್ರವರಿ ತಿಂಗಳಲ್ಲಿ ಬಂದು ಇಲ್ಲಿ ಜ್ಯೋತಿಷ್ಯದ ಆಧಾರದ ಮೇಲೆ ಜ್ಯೋತಿಷ್ಯದ ಒಂದು ಗ್ರಹಗಳ ಲೆಕ್ಕಾಚಾರದ ಆಧಾರದ ಮೇಲೆ ಒಂದು ಕಾರ್ಯಕ್ರಮವನ್ನು ನಾವು ಮಾಡಿದ್ವಿ ಇಲ್ಲಿ ಅದರಲ್ಲಿ ನಿಮಗೆ ನೋಡಿ ಹಂಡ್ರೆಡ್ ಪರ್ಸೆಂಟು ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗ್ತಾರೆ ಕೋಲಾರ ಅವರಿಗೆ ಸೇಫ್ಟಿ ಅಲ್ಲ ವರುಣಾ ಕ್ಷೇತ್ರ ಸೇಫ್ಟಿ ಅವ್ರಿಗೆ ಅಂತ ಹೇಳಿದ್ದೆ ಅದೇ ರೀತಿ ಇವತ್ತು ಯಾರು ಹೂ ಹೇಗೆ ನಿಲುಕದ ರೀತಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರವನ್ನು ಪಡ್ಕೊಂಡು ಸಿ ಎಂ ರೇಸ್ನಲ್ಲಿ ಹಲವಾರು ಜನರು ಇಳಿದ್ರು ಇದೆಲ್ಲವನ್ನು ನಾವು ನೋಡ್ತಾ ಬಂದಿದ್ದೀವಿ ಅದೇ ರೀತಿ ಇಲ್ಲಿ ಸಿ ಎಮ್ ಆಗಿ ಶ್ರೀಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಎರಡನೇ ಬಾರಿಗೆ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ ಅವರು ಮುಖ್ಯಮಂತ್ರಿ ಆದಂಥ ಒಂದು ಸಮಯ ದಿನಾಂಕ ಅದರ ಪ್ರಕಾರವಾಗಿ ಅವರು ಮುಂದಿನ ಐದು ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿರ್ತಾರೆ ಅನ್ನೋದು ಒಂದು ಕ್ವಶನ್ ಮಾರ್ಕ್ ಎಲ್ರಿಗೂ ಇದೆ ಈ ಒಂದು ವಿಚಾರವಾಗಿ ನಾನು ನನ್ನ ಒಂದು ಲೆಕ್ಕಾಚಾರ ಬೇರೆ ರೀತಿ ಇರುತ್ತೆ ಯಾಕಂತ ಹೇಳಿದ್ರೆ ನನ್ನ ಒಂದು ಲೆಕ್ಕಾಚಾರದಲ್ಲಿ ತಾಯಿ ಕಬ್ಬಾಳಮ್ಮನ ಆಶೀರ್ವಾದದೊಂದಿಗೆ ಇವತ್ತು ನಾನು ಜ್ಯೋತಿಷಿಯಾಗಿ ರೂಪುಗೊಂಡು ನಿಮ್ಮ ಮುಂದೆ ನಾನು ಕೂತಿದ್ದೀನಿ ಇವತ್ತು ಇಲ್ಲಿ ಜ್ಯೋತಿಷ್ಯ ಅಂತ ಹೇಳಿದ್ರೆ ನಾನು ಕಳೆದ ಸಾವಿರದ ಒಂಬೈನೂರ ತೊಂಬತ್ತ ಎಂಟರಿಂದಲೂ ಜ್ಯೋತಿಷ್ಯ ಲೇಖನವನ್ನು ಹಲವಾರು ಪತ್ರಿಕೆಗಳಲ್ಲಿ ಕೊಟ್ಟಿದ್ದೀನಿ ಹಲವಾರು ಮಾಧ್ಯಮಗಳೇ ನಾನು ಹೇಳಿದ್ದೀನಿ ಹಲವಾರು ಮೀಡಿಯಾಗಳನ್ನು ಹೇಳ್ತಾ ಬಂದಿದ್ದೀನಿ ಅದೇ ರೀತಿ ಸತ್ಯವಾಗ್ತಾನು ಬರ್ತಾಯಿದೆ ಇದಕ್ಕೆ ಮೊದಲನೇ ಉದಾಹರಣೆ ಅಂತ ಹೇಳಿದ್ರೆ ನಾನು ಪ್ರಪ್ರಥಮವಾಗಿ ನಾನು ಜ್ಯೋತಿಷ್ಯವನ್ನು ಅಭ್ಯಾಸ ಮಾಡಿ ಕಬ್ಬಾಳಮ್ಮನ ತಾಯಿಯ ಆಶೀರ್ವಾದದಿಂದ ನಾನು ಜ್ಯೋತಿಷಿಯಾಗಿ ರೂಪುಗೊಂಡು ನಾನು ಜ್ಯೋತಿಷ್ಯಕ್ಕೆ ಮುಂಚೆ ಇವತ್ತೆಲ್ಲ ಸಾಮಾನ್ಯವಾಗಿ ಏನು ಹುಡುಗರು ಇರ್ತಾರೆ ಆ ರೀತಿಯಾಗಿ ನಾನು ಬೆಳೀತಾ ಇದ್ದೆ ನಾನು ಆಟೋಗಳ್ನ ಇಟ್ಕೊಂಡು ಗಾರೆ ಕೆಲಸ ಮಾಡಿಕೊಂಡು ಎಲ್ಲ ರೀತಿಯಾದ ಒಂದು ಅನುಭವದಲ್ಲೂ ಜ್ಯೋತಿಷ್ಯ ಅಂದರೆ ಕಷ್ಟಗಳೆಲ್ಲ ಬೆಳೀತಾ ಇದ್ದೆ ಮನೆಯವ್ರಿಗೆಲ್ಲ ಚಿಂತೆ ಆಗೋಗಿತ್ತು ಇವನೇನು ಯಾವ ಕೆಲಸದಲ್ಲಿ ಇವನು ಇಂಪ್ರೂವ್ಮೆಂಟ್ ಆಗ್ತಾಯಿಲ್ಲ ಅನ್ನೋ ರೀತಿಯಲ್ಲಿ ಒಂದು ದಿನ ತಾಯಿ ಕಬ್ಬಾಳಮ್ಮನ ಆಶೀರ್ವಾದದಿಂದ ನಾನು ಜ್ಯೋತಿಷಿಯಾಗಿ ರೂಪುಗೊಂಡಿದ್ದೆ ಒಂದು ಗ್ರಹಗಳ ಲೆಕ್ಕಾಚಾರ ನಮಗೆ ಏನೂ ಗೊತ್ತಿರಲಿಲ್ಲ ಈ ಪಂಚಾಂಗದ ಒಂದು ಗಂಧ ಗಾಳಿಗೆ ಸಹ ನನಗೆ ಗೊತ್ತಿರಲಿಲ್ಲ ಅಂಥ ಒಂದು ಸಮಯದಲ್ಲಿ ನಾನು ಜ್ಯೋತಿಷಿ ಅಂತ ಗುರುತಿಸ್ಕೊಂಡಿದ್ದೆ ಆಗ ಎಲ್ಲರೂ ಇವನೇನು ಇವನು ಈ ಥರ ಹುಡುಗ ಇದ್ದ ಈಗ ಜ್ಯೋತಿಷ್ಯ ಅಂತ ಅಂತ ಹೇಳಿ ಹಲವಾರು ಜನ ಅಪಹಾಸ್ಯ ಮಾಡಿದಂಥ ಸನ್ನಿವೇಶಗಳು ನನ್ನ ಜೀವನದಲ್ಲಿ ನಾನು ಕಂಡಿದ್ದೀನಿ ಇಲ್ಲಿ ನಾನು ಪ್ರಮುಖವಾಗಿ ಮೊದಲ ನನ್ನ ಆರ್ಟಿಕಲ್ಲು ದಿವಂಗತ ವೈಕುಂಠರಾಜ್ ಅವರು ಪತ್ರಕರ್ತರು ಸಾಕಷ್ಟು ಹೆಸರುವಾಸಿಯಾದಂಥ ಪತ್ರಕರ್ತ ಆಗ ಒಂದು ಸಮಯದಲ್ಲಿ ಅಂಥವರ ಒಂದು ಪತ್ರಿಕೆಯಲ್ಲಿ ಪ್ರಪ್ರಥಮವಾದ ಒಂದು ಆರ್ಟಿಕಲ್ನ ನಾನು ಕೊಡ್ತೀನಿ ಇಬ್ಬರು ಸ್ತ್ರೀಯರ ಸ್ತ್ರೀಯರಿಂದ ಇಬ್ಬರು ಗಡ್ಡದಾರಿಗಳಿಂದ ವಾಜಪೇಯಿ ಸರ್ಕಾರ ತುಂಬ ದಿನ ಉಳಿಯೋದಿಲ್ಲ ಅಂಥೇಳಿ ನಾನು ಬರೀತೀನಿ ಇದನ್ನು ನೀವು ನೋಡ್ತಾ ಇರ್ಬೋದು ಇದು ಪೇಪರ್ ಕಟ್ಟಿಂಗು ವಾರಪತ್ರಿಕೆ ಅಂದಿನ ಕಾಲದಲ್ಲಿ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತೆಂಟು ತೊಂಬತ್ತೊಂಬತ್ತರಲ್ಲಿ ಯಾರು ವಾರಪತ್ರಿಕೆಗಳನ್ನ ಓದ್ತಾ ಇರ್ತಾರೆ ಅವ್ರಿಗೆ ಗೊತ್ತಿರುತ್ತೆ ಈ ಒಂದು ಆರ್ಟಿಕಲ್ನ ನಾನು ತೊಗೊಂಡೋಗ್ಬಿಟ್ಟು ನಾನು ಅವ್ರ ಮುಂದೆ ಈ ಆರ್ಟಿಕಲ್ನ ನಾನು ಕೊಡ್ತೀನಿ ವೈಕುಂಠರಾಜ್ ಅವರು ಏಕವಚನ ಬೈತಾರೆ ನನಗೆ ಅವ್ರು ಯಾಕಂತ ಹೇಳಿದರೆ ಅವ್ರ ಜ್ಯೋತಿಷ್ಯನ ಅಷ್ಟೊಂದು ನಂಬ್ತಾ ಇರಲಿಲ್ಲ ಆ ಒಂದು ಸಮಯದಲ್ಲಿ ಅಂಥ ಒಂದು ಸಮಯದಲ್ಲಿ ಹೋಗೋ ನೀನು ಏನೋ ತಂದಿದೆಯಾ ಇದನ್ನು ನಾನು ಹಾಕೋಕ್ಕಾಗಲ್ಲ ಪತ್ರಿಕೆ ಅಂತ ಹೇಳ್ತಾರೆ ಅದು ನನಗೆ ಏನೋ ಒಂದು ಮನಸ್ಸಿನ ಒಂದು ಧೈರ್ಯ ಇತ್ತು ಅವರ ಪಕ್ಕದಲ್ಲಿ ಒಂದು ಟೇಬಲ್ ಇರುತ್ತೆ ಆ ಟೇಬಲ್ ಹತ್ರ ನಾನು ಇಟ್ಟು ಬಂದುಬಿಡ್ತೀನಿ ಆ ಇಟ್ಟು ಬಂದಾಗ ನಾನು ಸಾಮಾನ್ಯವಾಗಿ ಆ ಪತ್ರಗಳನ್ನ ಯಾವುದೋ ಒಂದು ವಾರಪತ್ರಿಗಳನ್ನ ನೋಡ್ತಾ ಇದ್ದಂಥ ಅಭ್ಯಾಸ ಇತ್ತು ಅಂಥ ಒಂದು ಸಮಯದಲ್ಲಿ ನಾನು ಮುಂದಿನ ಅವರ ಸಂಚಿಕೆ ಬಂದಾಗ ಸಾವಿರದ ಒಂಬೈನೂರ ತೊಂಬತ್ತೆಂಟು ಪ್ರಥಪ ಪ್ರಪ್ರಥಮ ಆರ್ಟಿಕಲ್ನಂದು ಮೇ ಹದಿನೇಳರ ಒಂದು ವಾರಪತ್ರಿಕೆಯಲ್ಲಿ ನಾನು ಬರಿತೀನಿ ಆ ಒಂದು ನಂಗೆ ಬ ಕೊಟ್ಟಂಥ ಆರ್ಟಿಗಳನ್ನ ವೈಕುಂಠರಾಜ್ ಅವರು ಅವ್ರ ಪತ್ರಿಕೆಯಲ್ಲಿ ಮುದ್ರಣ ಮಾಡ್ತಾರೆ ನನಗೆ ಎಲ್ಲಿಲ್ಲದ ಸಂತೋಷ ಆಗುತ್ತೆ ಓ ನಾನು ಬರೆದಿದ್ದು ಸಹ ಪತ್ರಿಕೆಗಳು ಬಂದಿದ್ದೆ ಅನ್ನೋದೊಂದು ಅನ್ನೋದು ಒಂದು ಖುಷಿ ಆಗುತ್ತೆ ಅದೇ ರೀತಿ ವೈಕುಂಠರಾಜ್ ಅವರು ಒಂದು ದಿನ ನನ್ನ ಕರೀತಾರೆ ಕರೆದ್ಬಿಟ್ಟು ಅವರು ನನ್ನ ರೆಡ್ಡಿ ಅಂತಲೇ ಇದ್ದಿದ್ದು ಅವ್ರು ಹೇಳ್ತಾರೆ ಏ ರೆಡ್ಡಿ ನೀನು ಬರೆದಿದ್ದಂಥ ಒಂದು ಆರ್ಟಿಕಲನ್ನು ಹಾಕ್ಬಿಟ್ಟಿದ್ದೀನಿ ಆದರೆ ವಾಜಪೇಯಿ ಅವರಿಗೆ ಆಪ್ತರಾದಂತಹ ಒಬ್ಬರು ಅಮೃತಾ ಸೇನ್ ಅಂತ ಒಬ್ಬರು ಇದ್ದಾರೆ ಅವ್ರು ಹೇಳಿದ್ದಾರೆ ಅವರು ಐದು ವರ್ಷಗಳ ಕಾಲ ಪ್ರಧಾನಮಂತ್ರಿಗೆ ಯಾವುದೇ ರೀತಿಯ ತೊಂದರೆ ಇರೋದಿಲ್ಲ ಅನ್ನೋದು ಇದು ವೈಕುಂಠರಾಜ್ ಅವರು ಸಂಪಾದಕರ ಡೈರಿಯಲ್ಲಿ ಅವರು ಬರೆದಿಡ್ತಾರೆ ನಾನು ಸರ್ ನನ್ನ ಒಂದು ಲೆಕ್ಕಾಚಾರ ಪ್ರಕಾರ ನಾನು ಬರೆದಿದ್ದೀನಿ ನೋಡೋಣ ಸರ್ ಏನಾಗುತ್ತೆ ಅಂತ ಹೇಳಿ ನಾನು ಬರ್ತೀನಿ ಆಗ ಜಯಲಲಿತಾ ಮತ್ತು ಮಾಯಾವತಿಯ ಕುತಂತ್ರದಿಂದ ವಾಜಪೇಯಿ ಸರ್ಕಾರ ಒಂದು ಮತದಿಂದ ಸರ್ಕಾರದ ಒಂದು ಅಸ್ತಿತ್ವವನ್ನು ಕಳ್ಕೊಳ್ಳುತ್ತೆ ಆ ಇಬ್ಬರ ಸ್ತ್ರೀಯರ ಕುತಂತ್ರ ಆ ಟೈಮಲ್ಲಿ ನಡೆಯುತ್ತೆ ಅದೇ ರೀತಿಯಾಗಿ ನಂತರದ ದಿನಗಳಲ್ಲಿ ವೈಕುಂಠರಾಜು ಅವರನ್ನು ಕರೀತಾರೆ ಕರೆದು ನೀನು ಏನು ಬರ್ಕೊಡ್ತೀಯ ಬರ್ಕೊಡು ನಾನು ಪತ್ರಿಕೆಯಲ್ಲಿ ಪ್ರಕಟಣೆ ಮಾಡ್ತೀನಿ ಅಂತ ಹೇಳ್ತಾರೆ ಅಂಥ ಒಂದು ಸಮಯದಲ್ಲಿ ಮುಂದಿನ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಅಂತ ನಾನು ಪ್ರೊಡೆಕ್ಟ್ನ ಮಾಡ್ತೀನಿ ಅವತ್ತು ಸುಮಾರು ಜನ ಅಪ ಅಪಾಸ ಮಾಡ್ತಾರೆ ಹೆಂಗಾಗ್ತಾರೆ ಎಸ್ ಎಂ ಕೃಷ್ಣ ಅವರು ಸು ಮುಂದಿನ ಮುಖ್ಯಮಂತ್ರಿ ಅಂತ ಹೇಳ್ತಾ ಇದ್ದೀರಾ ಅಂತ ನನ್ನ ಪ್ರಶ್ನೆ ಮಾಡ್ತಾರೆ ಆಗ ನಾನು ಹೇಳ್ತೀನಿ ಇಲ್ಲ ನನಗೇನು ತೋಚಿದೆ ಅದನ್ನು ಬರಿತಾ ಇದ್ದೀನಿ ಅಂತ ಹೇಳಿ ಬರೆದಿರ್ತೀನಿ ಆ ಒಂದು ಆರ್ಟಿಕಲ್ನ ನಾನು ಮುಂದೆ ತೋರಿಸ್ತಾ ಇದ್ದೀನಿ ವೀಕ್ಷಕರೇ ಇದು ನೋಡಿ ಮುಂದಿನ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ನಾನು ಬರಿತೀನಿ ಅವರು ಎಸ್ ಎಂ ಕೃಷ್ಣ ಅವರು ಸಿ ಎಂ ಆಗೋಕ್ಕಿಂತ ಮುಂಚೆ ವಾರಪತ್ರಿಕೆಯಲ್ಲಿ ಇದನ್ನು ನಾನು ಪ್ರಕಟಣೆಯನ್ನು ಮಾಡ್ತೀನಿ ಆಗ ಅದೇ ರೀತಿಯಾಗಿ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಪದವಿಯನ್ನು ಅಲಂಕಾರ ಮಾಡ್ತಾರೆ ಎಲ್ರಿಗೂ ಆಶ್ಚರ್ಯ ಆಗುತ್ತೆ ಇವನೇನು ಆಟೋ ಓಡಿಸ್ಕೊಂಡಿದ್ದಂಥವನು ಇದ್ದಕ್ಕಿದ್ದಂಗೆ ಜ್ಯೋತಿಷಿ ಅಂತ ಹೇಳಿ ಈ ಥರ ಒಂದು ಆರ್ಟಿಕಲ್ಸ್ನ ಬರೀತಾವನೆ ಅಂತ ಕೇಳ್ತಾರೆ ಆಗ ಬಳ್ಳಾರಿ ಮತ್ತು ಅಮೇಥಿಯಲ್ಲಿ ಸೋನಿಯಾ ಗಾಂಧಿಯವರ ಸ್ಪರ್ಧೆ ಆಗುತ್ತೆ ಅದಕ್ಕೆ ಅದನ್ನು ಒಂದು ಆರ್ಟಿಕಲ್ ಮಾಡುವಂಥ ವೈಕುಂಠರಾಜ್ ಅವರನ್ನ ಕೇಳ್ತಾರೆ ಆ ಒಂದು ಸಮಯದಲ್ಲಿ ಸೋನಿಯಾ ಗಾಂಧಿ ಬಳ್ಳಾರಿ ಮತ್ತು ಅಮೇಥಿ ಎರಡರಲ್ಲೂ ಜಯಗಳಿಸ್ತಾರೆ ಅಂತೇಳಿ ನಾನು ಬರೆದಿದ್ದಂಥ ಒಂದು ಆರ್ಟಿಕಲ್ನ ನಾನು ನಿಮ್ಮ ಮುಂದೆ ನಿಮಗೆ ತರ್ತಾಯಿದ್ದೀನಿ ನೋಡಿ ಅಮೇಥಿಯಲ್ಲಿ ಸೋನಿಯಾ ಗಾಂಧಿ ಗೆಲ್ಬೋದು ಅದೇ ಬಳ್ಳಾರಿಯಲ್ಲಿ ಸೋನಿಯಾ ಗಾಂಧಿ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಹೇಳಿ ಅನೇಕ ಜನರು ಅವತ್ತು ನನಗೆ ಹೇಳ್ತಾರೆ ಆದರೆ ನನ್ನ ಒಂದು ಲೆಕ್ಕಾಚಾರ ಬೇರೆ ಆಗಿದ್ದರಿಂದ ಅವರ ಒಂದು ಈ ಒಂದು ಆರ್ಟಿಕಲ್ನ ನೀವು ನೋಡ್ತಾ ಇರ್ಬೋದು ನಿಮ್ಮ ಮುಂದೆ ಇದೆ ವೀಕ್ಷಕರೇ ಇಲ್ಲಿ ಸೋನಿಯಾ ಗಾಂಧಿ ಹಾಗೆ ಬಳ್ಳಾರಿ ಮತ್ತು ಅಮೇಥಿಯಲ್ಲಿ ಎರಡು ಕಡೆಯೂ ಸೋನಿಯಾ ಗಾಂಧಿ ಗೆಲ್ತಾರೆ ಅಂಥೇಳಿ ಆರ್ಟಿಕಲ್ನ ಮಾಡಿರ್ತೇನೆ ಆ ಒಂದು ಆರ್ಟಿಕಲ್ ಸಹ ಅವತ್ತು ನಿಜ ಆಗಿರುತ್ತೆ ಅದೇ ರೀತಿ ಅನೇಕ ಬಾರಿ ಆರ್ಟಿಕಲ್ಸ್ನ ಮಾಡಿದ್ದೀನಿ ಆ ಯಡಿಯೂರಪ್ಪನವರು ಸಿ ಎಮ್ ಆದೋಕ್ಕೆ ಮುಂಚೆ ಅವ್ರಿಗೂ ಸಿ ಎಮ್ ಯೋಗ ಇದೆ ಅಂತ ಹೇಳಿ ಬರೆದಿರ್ತೆ ಆದರೆ ಕಟಿಂಗ್ಸ್ ಎಲ್ಲ ನಾನು ತೋರಿಸ್ತೀನಿ ನಿಮಗೆ ಹಾಗೆ ಇದೇ ಒಂದು ಕಾಂಗ್ರೆಸ್ಸು ಗೌರ್ಮೆಂಟಲ್ಲಿ ಸಿದ್ದರಾಮಯ್ಯವರು ಸಿ ಎಮ್ ಆಗ್ತಾರೆ ಅಂಥೇಳಿ ಶ್ರೀ ಸ್ಕಂದ ಆಶ್ರೋ ಸೆಂಟರ್ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ ಇದೆ ನೀವು ಅಲ್ಲಿ ಹೋಗಿ ಜನವರಿಯಲ್ಲಿ ನಾನು ಅದನ್ನು ಒಂದು ಪ್ರಸಾರ ಪ್ರಸಾರ ಮಾಡ್ತೀನಿ ವೀಕ್ಷಕರೇ ಅದೇ ವೀಡಿಯೋನ ಅದೇ ರೀತಿಯ ಒಂದು ವಿಡಿಯೋ ಸಂವಾದವನ್ನು ಇಲ್ಲಿ ನಾನು ಇದೇ ಕರ್ನಾಟಕ ಟಿ ವಿಯಲ್ಲಿ ಕಳೆದ ಫೆಬ್ರವರಿಯಲ್ಲಿ ಕೂತು ಹೇಳ್ತೀನಿ ಮುಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆಗ್ತಾರೆ ಕರ್ನಾಟಕದಲ್ಲಿ ಅಂತ ಹೇಳ್ತೀನಿ ಅದೇ ರೀತಿ ಎಲ್ರಿಗೂ ಆಶ್ಚರ್ಯ ಆಯಿತು ಯಾರೂ ಊಹೂಹೆ ಕೂಡ ಮಾಡಿರಲಿಲ್ಲ ಈ ರೀತಿ ಜಯ ಬೇರೆ ಕಾಂಗ್ರೆಸ್ ಬಾರಿಸುತ್ತೆ ಅಂತ ಹೇಳಿ ಆದರೆ ಸಿದ್ದರಾಮಯ್ಯವರು ಐದು ವರ್ಷ ಮುಖ್ಯಮಂತ್ರಿ ಆಗಿರ್ತಾರ ಅನ್ನೋದೀಗ ಒಂದು ಕ್ವಶನ್ ಮಾರ್ಕು ನನ್ನ ಒಂದು ಲೆಕ್ಕಾಚಾರದ ಪ್ರಕಾರ ಅವರು ಸಿ ಎಮ್ ಆದಂಥ ಒಂದು ಸಮಯದ ಲೆಕ್ಕಾಚಾರ ಪ್ರಕಾರವಾಗಿ ಇಲ್ಲಿ ಸಿ ಎಮ್ ಸಿದ್ದರಾಮಯ್ಯವ್ರದ್ದು ಕರೆಕ್ಟಾಗಿ ಡೇಟಾ ಬರ್ತಿಲ್ಲ ನಾನು ಅವ್ರದ್ದು ಯಾವ ಒಂದು ಆಧಾರದ ಮೇಲೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಅವರ ಮಗ ದಿವಂಗತರಾದಂತಹ ರಾಕೇಶ್ ಸಿದ್ದರಾಮಯ್ಯನವ್ರದ್ದು ಹಾಗೆ ಯತೀಂದ್ರರವ್ರದ್ದು ಹಾಗೆ ಅವರ ಮನೆಯವ್ರದ್ದು ಬಳಿ ಬಳಿಯಿದೆ ಆ ಒಂದು ಮೂರು ಜಾತಕದ ಆಧಾರದ ಮೇಲೆ ಸಿ ಎಮ್ ಆಗುವಂಥ ಒಂದು ಯೋಗ ಅಂತ ಹೇಳಿ ಎರಡು ಬಾರಿ ಪ್ರೇಕ್ ಮಾಡಿದ್ದೀನಿ ಎರಡು ಸಾವಿರದ ಹತ್ತರಲ್ಲಿ ಸಿ ಎಮು ಮುಂದಿನ ಸಿ ಎಮ್ ಸಿದ್ದರಾಮಯ್ಯನವರಾಗ್ತಾರೆ ಅಂತ ಹೇಳಿ ಬರೆದಿದ್ದೆ ಇದು ಈ ಸಂಜೆ ಅನ್ನೋ ಒಂದು ಪತ್ರಿಕೆ ಈ ಸಂಜೆ ಪತ್ರಿಕೆಯಲ್ಲಿ ಎರಡು ಸಾವಿರದ ಹತ್ತು ಜನವರಿ ಮೂರನೇ ತಾರೀಕು ಈ ಒಂದು ಆರ್ಟಿಕಲ್ನ ನಾನು ಮಾಡ್ತೀನಿ ಮುಂದೆ ಕಾಂಗ್ರೆಸ್ನವರಿಗೆ ಅಧಿಕಾರ ಲಭಿಸುತ್ತೆ ಕಾಂಗ್ರೆಸ್ನವರ ಅಭ್ಯರ್ಥಿ ಸಿ ಎಂ ಆಗ್ತಾರೆ ಅಂತ ಹೇಳಿ ಬರೆದಿದ್ದೆ ಅಲ್ಲಿ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗುವಂಥ ಯೋಗ ಶೇಕಡ ಐವತ್ತೈದು ಪರ್ಸೆಂಟ್ ಇದೆ ಅಂತ ಬರೆದಿದೆ ಅದೇ ರೀತಿ ಎರಡು ಸಾವಿರದ ಹದಿಮೂರರಲ್ಲಿ ಅವರು ಸಿ ಎಂ ಆಗ್ತಾರೆ ವೀಕ್ಷಕರೇ ಇಲ್ಲಿ ಗ್ರಹಗಳ ಲೆಕ್ಕಾಚಾರದ ಪ್ರಕಾರ ಇಷ್ಟೊಂದು ಕರಾರವಾಗಿ ನುಡಿಬೋದಾ ಅನ್ನೋದು ಎಲ್ರಿಗೂ ಆಶ್ಚರ್ಯವಾದ ಒಂದು ಸನ್ನಿವೇಶಗಳು ನನ್ನಲ್ಲಿ ನನ್ನಲ್ಲಿ ಅನೇಕ ಜನರು ಬರ್ತಾರೆ ಗುರುಗಳೇ ನೀವು ಯಾವ ರೀತಿ ಬಿಡ್ತೀರಾ ಮೊದಲೇ ಹೇಳಿಬಿಡ್ತೀರಾ ಅಂತ ಹೇಳ್ತಾರೆ ಇದಕ್ಕೆಲ್ಲ ಕಾರಣ ನಾನು ಪೂಜೆ ಮಾಡ್ತಾ ಇರೋಂಥ ಕಬ್ಬಾಳಮ್ಮ ತಾಯಿಯ ಒಂದು ಆಶೀರ್ವಾದ ಹಾಗೆ ಗ್ರಹಗಳ ಒಂದು ಲೆಕ್ಕಾಚಾರವನ್ನು ಇವಾಗ ಸಾಮಾನ್ಯವಾಗಿ ಎಲ್ಲರೂ ಇವಾಗ ದಶಾಭಕ್ತಿ ನೋಡಿ ಹೇಳ್ತಾರೆ ರಾಶಿ ನಕ್ಷತ್ರ ನೋಡಿ ಹೇಳ್ತಾರೆ ಯಾವುದೋ ಒಂದು ಲಗ್ನವನ್ನು ಇಟ್ಕೊಂಡು ಹೇಳ್ತಾರೆ ಅಥವಾ ಇನ್ಯಾವುದ್ಯಾವುದೋ ವರ್ಗಗಳನ್ನ ಇಟ್ಕೊಂಡು ಹೇಳ್ತಾರೆ ಆದರೆ ನಂದು ಲೆಕ್ಕಾಚಾರ ಬರೀ ಸಿಂಪಲ್ ಆಗಿರುತ್ತೆ ಅವರ ಜಾತಕ ನೋಡ್ತಾ ಇದ್ದಂಗೆ ನೀವು ಏನಕ್ಕೆ ಬಂದಿದ್ದೀರಾ ಅಂತ ಹೇಳ್ತೀನಿ ಎಷ್ಟೋ ಜನ ನನ್ನಲ್ಲಿ ಬರುವಂಥ ಕ್ಲೈಂಟ್ಸ್ ಏನಿರ್ತಾರೆ ಅವರೆಲ್ಲ ಆಶ್ಚರ್ಯ ಆಗ್ತಾರೆ ಬಂದು ಕೂತಿದ ತಕ್ಷಣ ಒಂದು ಮೂರು ಪ್ರಶ್ನೆ ನಾಲ್ಕು ಪ್ರಶ್ನೆಯಲ್ಲಿ ಅವ್ರು ಹೇಳಿದ ತಕ್ಷಣ ಅವರು ನಿಜಕ್ಕೂ ಆಶ್ಚರ್ಯ ಪಡ್ತಾರೆ ಗುರುಗಳೇನೋ ಅದನ್ನೇ ಕೇಳೋಕ್ಕೆ ಬಂದಿದ್ದೆ ನೀವು ಎಷ್ಟೋ ಸಿಂಪಲಾಗಿ ಹೇಳ್ಬಿಟ್ರಲ್ಲ ಅಂತ ಕೇಳ್ತಾರೆ ಈ ರೀತಿ ನಾನು ಸಾವಿರಾರು ಕಸ್ಟಮರ್ಸ್ನ ನೋಡ್ತಾ ಬಂದಿದ್ದೀನಿ ಸಾವಿರಾರು ಜನಕ್ಕೆ ನಾನು ನನ್ನ ಈ ಒಂದು ಇಪ್ಪತ್ತೈದು ವರ್ಷದ ಅನುಭವದ ಒಂದು ಜ್ಯೋತಿಷದಲ್ಲಿ ಯಾರಿಗೂ ಒಂದು ಖರ್ಚು ಮಾಡಿ ಹೋಮವನ್ನು ಮಾಡಿಸಿಲ್ಲ ನಾನು ಯಾರಿಗೂ ಒಂದು ದೊಡ್ಡ ದೊಡ್ಡ ಖರ್ಚಾದ ಪೂಜೆಗಳನ್ನ ಹೇಳಿಲ್ಲ ನಾನು ಎಲ್ರಿಗೂ ಸಿಂಪಲ್ವಾಗಿ ನೋಡಿ ಪ್ರತಿಯೊಬ್ಬರ ಜಾತಕದಲ್ಲೂ ನವಗ್ರಹಗಳ ಒಂದು ಲೆಕ್ಕಾಚಾರವೇ ಕಾರಣ ಆಗಿರುತ್ತೆ ಅವರ ಒಂದು ಆಗು ಹೋಗಗಳಿಗೂ ನವಗ್ರಹಗಳ ಲೆಕ್ಕಾಚಾರಗಳೇ ಕಾರಣ ಆಗಿರುತ್ತೆ ವೀಕ್ಷಕರೇ ಆ ಒಂದು ನವಗ್ರಹಗಳ ಲೆಕ್ಕಾಚಾರದ ಆಧಾರದ ಮೇಲೆ ನವಗ್ರಹಗಳಿಗೆ ಸಂಬಂಧಪಟ್ಟಂಥ ಕೆಲವೊಂದು ಸಿಂಪಲ್ ರೆಮಿಡಿಸನ್ನ ನಾವು ಅವ್ರಿಗೆ ಹೇಳ್ತೀನಿ ಹೊರತು ಯಾರಿಗೆ ಆಗಲಿ ಇದುವರೆಗೊಬ್ಬರು ಹೊತ್ತಾದ ಒಂದು ಹೋಮ ಮಾಡಿಸಿದ್ದಾಗಲಿ ನೀವು ಹೋಮ ಮಾಡಿದ್ರೇ ನಿಮಗೆ ಒಳ್ಳೇದಾಗುತ್ತೆ ಅಂತ ಹೇಳಿ ಹೇಳಿ ಎಷ್ಟೋ ಜನ ಬರ್ತಾರೆ ಗುರುಗಳೇನು ಯಾವುದೋ ಪೂಜೆಗಳು ಹೇಳಿಲ್ಲ ಅದು ಮಾಡಿಸಿ ಇದು ಮಾಡಿಸಿ ಅಂತ ಹೇಳಿದ್ದಾರೆ ನಾವು ಲಕ್ಷ ಲಕ್ಷ ಖರ್ಚು ಮಾಡಿ ನಿಮ್ಮ ಹತ್ರ ಬಂದಿದ್ದೀವಿ ಅಂತ ಹೇಳ್ತಾರೆ ವೀಕ್ಷಕರೇ ಆದರೆ ಇಲ್ಲಿ ಗ್ರಹಗಳ ಒಂದು ಆಧಾರದ ಮತ್ತು ನಾನು ಗ್ರಹಗಳ ಒಂದು ಲೆಕ್ಕಾಚಾರ ಹಾಕುವಂಥದ್ದು ಸಾಕಷ್ಟು ವ್ಯತ್ಯಾಸ ಇರುತ್ತೆ ಬೇರೆ ಜ್ಯೋತಿಷಿಗಳು ಹಾಕುವಂಥ ಒಂದು ಲೆಕ್ಕಾಚಾರವೇ ಬೇರೆ ರೀತಿ ಇರುತ್ತೆ ನನ್ನ ಒಂದು ಲೆಕ್ಕಾಚಾರವೇ ಬೇರೆ ರೀತಿ ಇರುತ್ತೆ